To the Siddhas, to the Gurus, to your soul, and to the God that you do meditation for me. Means you have to sit, okay. You say that and you roam around. No. You seek their help. Pray deeply. Sleep also comes because there's lack of grace, this lack of surrender. And it's a trick by your mind to stop you pursuing spiritual path. Because a spiritual path is a conflict.

ಭಗವಂತನ ಕೃಪೆ ಗುರುಗಳ ಕೃಪೆ ಕಮ್ಮಿ ಇದ್ದಾಗ ಆ ಥರ ಆಗುತ್ತೆ ಈ ಆಧ್ಯಾತ್ಮಿಕ ದಾರಿಯಲ್ಲಿ ನಮಗೆ ಕೃಪೆ ಭಾಳ ಮುಖ್ಯ ಗುರುಗಳದು ಭಗವಂತನದು ಸಿದ್ಧರ ಕೃಪೆ ಭಾಳ ಮುಖ್ಯ ಅದಕ್ಕೆ ಡೀಪಾಗಿ ಪ್ರೇ ಮಾಡಿ ಶರಣಾಗತಿಯಾಗಿ ಧ್ಯಾನ ಮಾಡ್ಬೇಕಾದ್ರೆ ನಿಮ್ಮ ಗುರು ನಿಮ್ಮ ಸಿದ್ಧರಿಗೆ ಭಗವಂತನಿಗೆ ಹೇಳಿ ನೀನು ಧ್ಯಾನ ಮಾಡಪ್ಪ ಅಂತ ಹಂಗಂತ ನೀನು ಧ್ಯಾನ ಮಾಡಪ್ಪ ಅಂದ್ಬಿಟ್ಟು ನೀವು ಊರೆಲ್ಲ ಸುತ್ತಾಡೋದಲ್ಲ ನೀವು ಕೂರಬೇಕು ಮಾಡಬೇಕಾದ್ರೆ ಅವರ ಸಹಾಯ ತೊಗೋಬೇಕು ಶರಣಾಗಬೇಕು ಕೃಪೆ ಕಮ್ಮಿ ಇದ್ದಾಗ ಸಹಾಯ ಕಮ್ಮಿ ಇದ್ದಾಗ ನಿದ್ದೆ ಬರುತ್ತೆ ಅದಕ್ಕೋಸ್ಕರ ಶರಣಾಗತಿಯಾಗಿ ಆಧ್ಯಾತ್ಮಿಕ ಜರ್ನಿ ಅಂದರೆ ಆಧ್ಯಾತ್ಮಿಕ ಜರ್ನಿ ಅಲ್ಲಿ ನಮ್ಮ ಆತ್ಮಕ್ಕೂ ನಮ್ಮ ಆತ್ಮಕ್ಕೂ ನಮ್ಮ ಅಹಂಕಾರಕ್ಕೂ ಒಂದು ಗಲಾಟೆ ಒಂದು ಯುದ್ಧ ಆಗುತ್ತೆ ನಮ್ಮ ಆಂತರಿಕ ಗುರು ಇಲ್ಲ ನಮ್ಮ ಲೈಫಲ್ಲಿರುವ ಆತ್ಮ ಸಾಕ್ಷಾತ್ಕಾರ ಆಗಿರುವ ಗುರುಗೂ ನಮ್ಮ ಅಹಂಕಾರ ಅಹಂಕಾರ ಅಂದರೆ ಮನಸ್ಸು ಅಹಂಕಾರ ಕರ್ಮ ಇದಕ್ಕೆ ಒಂದು ಜಗಳಾಗ್ತಾ ಇರುತ್ತೆ ಜಗಳ ಬಂದು ಯಾಕಂದರೆ ಅಹಂಕಾರಕ್ಕೆ ಇಷ್ಟ ಇಲ್ಲ ಮನಸ್ಸಿಗೆ ಸಾಯಕ್ಕೆ ಇಷ್ಟ ಇಲ್ಲ ಆವಾಗ ನಮ್ಮ ಮನಸ್ಸು ನಮ್ಮ ಅಹಂಕಾರ ಒಂದು ಆಟ ಆಡುತ್ತೆ ಅದು ನಿಮ್ಮನ್ನು ಧ್ಯಾನ ಮಾಡಬೇಕಾದ್ರೆ ನಿದ್ದೆ ಮಾಡಿಸುತ್ತೆ ಆವಾಗ ನಿದ್ದೆ ಮಾಡಿಸಿ ಮಾಡಿಸಿ ನಿಮಗೆ ಅಯ್ಯೋ ಧ್ಯಾನ ಅಂದರೆ ಆಗಲ್ಲ ಧ್ಯಾನ ಅಂದರೆ ಯಾಕಪ್ಪ ಧ್ಯಾನದ ಮೇಲೆ ಒಲವೇ ಹೋಗಿಬಿಡುತ್ತೆ ಅದಕ್ಕೆ ಎಚ್ಚರವಾಗಿರಿ ವಾಗಿರಿ